ಇವತ್ತು ಏನು ಮುಳಬಾಗಿಲು ಕ್ಷೇತ್ರದ ವಿಧಾನಸಭೆಯಲ್ಲಿ ಕಾಂಗ್ರೆಸ್ ಪಕ್ಷದ ಆಕಾಂಕ್ಷಿಯಾದಂಥ ನಾನು ಮುಳಬಾಗಿಲು ಕ್ಷೇತ್ರದಲ್ಲಿ ಸುಮಾರು ಒಂದು 15-16 ವರ್ಷಗಳಿಂದ, ಒಂದು 20 ವರ್ಷನೇ ಇರ್ಬೋದು, ಒಂದು 20 ವರ್ಷಗಳಿಂದ ನಮ್ಮ ಕಾಂಗ್ರೆಸ್ ವತಿಯಿಂದ ನಮ್ಮ ಕಾಂಗ್ರೆಸ್ ಪಕ್ಷದ ಶಾಸಕರು, ಮಾಜಿ ಶಾಸಕರು, ಕೊತ್ತೂರು ಮಂಜಣ್ಣವರು, ಎಲ್ಲ ಓಂಶಕ್ತಿ ದೇವಸ್ಥಾನಗಳಿಗೂ ಮತ್ತು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಯಾತ್ರಿಗಳಿಗೆ ಬಸ್ಸಿನ ವ್ಯವಸ್ಥೆ ಕಲ್ಪಿಸ್ಕೊಡ್ತಾ ಇದ್ರು. ಆ ನಿಟ್ಟಿನಲ್ಲಿ ಇವತ್ತು ನಾವು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಕಾಂಕ್ಷಿಯಾಗಿರ್ತಕ್ಕಂಥ ಶಂಭಯ್ಯ ಅನ್ನೋರು, ನಾವು ಇವತ್ತು ಓಂಶಕ್ತಿಗೆ ಮತ್ತು ಶಬರಿಮಲೆಗೆ 500 ರಿಂದ 1,000 ಬಸ್ಗಳನ್ನು ಮುಂದಿನ ದಿನ ಕಳಿಸ್ಕೊಡ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಿಮ್ಮನ್ನೆಲ್ಲ ಕರೆದು ಮಾತಾಡ್ತಾ ಇದ್ದೀನಿ. ಆ ಓಂಶಕ್ತಿಗೆ ಯಾರೇ ಇರ್ಬೋದು, ಭಕ್ತಾದಿಗಳು ಬಂದು ನಮ್ಮ ಮಂಜುವ್ರನ್ನ, ವಿಜಯವ್ರನ್ನ, ಯಾರೋ ಸಂಬಂಧಪಟ್ಟ ಕಾಂಗ್ರೆಸ್ ಅವರು, ರವಿ ಇರ್ಬೋದು, ಕಾಂಗ್ರೆಸ್ ಪಟ್ಟ ಸಂಬಂಧಪಟ್ಟಂಥ ನಾಯಕರುಗಳನ್ನ ಸಂಪರ್ಕಿಸಿ ಅವ್ರಿಗೆ ಫೋನ್ ನಂಬರು ಮತ್ತು ಯಾವೂರು ಅಂತ ಹೇಳಿ ಅವ್ರು ಕರೆದ್ರೆ ಅವ್ರಿಗೆ ಎಲ್ಲ ರೀತಿ ಬಸ್ಸಿನ ಸೌಲಭ್ಯಗಳನ್ನು ನಾವು ಒಂದು 500 ರಿಂದ 1,000 ಬಸ್ಗಳನ್ನು ಕಲ್ಪಿಸ್ಕೊಕ್ಕೆ ನಾವು ವ್ಯವಸ್ಥೆಯನ್ನು ಮಾಡ್ತೀವಿ. ಯಾಕಂದರೆ ಅವರು ಹಿಂದಿನ ವರ್ಷಗಳಲ್ಲಿ ಸುಮಾರು ಯಾತ್ರಿಕರಿಗೆ ಮತ್ತು ಭಕ್ತಾದಿಗಳಿಗೆ ಏನು ಬಸ್ಗಳನ್ನು ಮಾಡಿಕೊಡ್ತಾ ಇದ್ದರು ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ. ಅದನ್ನು ನಾವು ತಪ್ಪಿಸದೆ ಮುಂದಿನ ದಿನಗಳಲ್ಲಿ ಎಲ್ಲ ರೀತಿ ಭಕ್ತಾದಿಗಳಿಗೆ ಬಸ್ಸಿನ ವ್ಯವಸ್ಥೆಯನ್ನು ಮಾಡಿಕೊಡ್ತೀವಿ. ಸುಮಾರು 500 ರಿಂದ 1,000 ಬಸ್ ಆಗಲಿ ನಾವು ಮಾಡಿಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಇದು ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಸುಮಾರು 1,000 ಬಸ್ ಆಗಲಿ 2,000 ಆಗಲಿ ನಾವು ಕಳಿಸ್ಕೊಳ್ಳೋಕ್ಕೆ ತಯಾರಿದ್ದೀವಿ. ಇದು ಕಾಂಗ್ರೆಸ್ ಪಕ್ಷದ ವತಿಯಿಂದ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಇವಾಗಿಂದ ಬಂದು ಇವತ್ತೇನೆ ಬರಲಿ, ಇವತ್ತಿಂದನೇ ಕಳಿಸ್ಕೊಡ್ತೀವಿ. ನಾಳೆಯಿಂದ ಬರಲಿ, ನಾಳೆಯಿಂದ ಕಳಿಸ್ಕೊಡ್ತೀವಿ. ಯಾವಾಗ ಬಂದು ಅವ್ರು ಯಾರು ಕೇಳ್ತಾರೋ ಇವತ್ತೇ ಕೇಳಲಿ, ನಾಳೆ ಕೇಳಲಿ, ಈ ತಿಂಗಳೆಲ್ಲ ಏನು 14ನೇ ತಾರೀಕುವರೆಗೂ ಏನು ಓಂಶಕ್ತಿ ಮಾಲೆಗಳು ಹಾಕ್ಕೊಂಡು ಮಹಿಳೆಯರು ಹೋಗ್ತಾರೆ ಅವರಿಗೆ ನಾವು ಬಸ್ಸಿನ ವ್ಯವಸ್ಥೆಯನ್ನು ಮಾಡಿಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ. ಅದೆಷ್ಟನ ಇರಲಿ ಮಾಡಿಕೊಡ್ತೀವಿ. ಬಸ್ಸಿನ ವ್ಯವಸ್ಥೆ ಅವ್ರ ಊರಲ್ಲಿ ಓಂಶಕ್ತಿ ಮಾಲೆ ಹಾಕ್ಕೊಂಡಿರೋರು 30 ಜನ ಇದ್ರೆ, ಸಿವಿಲ್ ಆಗಿ ಹೋಗೋರು 20 ಜನ ಹೋಗ್ಲಿ, ನಮ್ದು ಯಾವ್ದು ಅಭ್ಯಂತರ ಇಲ್ಲ, ನಾವು ಮಾಡಿಕೊಡ್ತೀವಿ ಬಸ್ಗಳನ್ನ. ಈಗ ಸುಮಾರು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದ ವತಿಯಿಂದ ಮಾಡ್ಕೊಂಡ್ ಬಂದಿರ್ತಕ್ಕಂಥ ಕೆಲಸನ ಮುಂದಿನ ದಿನ ಮಾಡಬೇಕು ಅಂತ ನಾವು ಮಾಡ್ತಾ ಇದ್ದೀವಿ ಅಷ್ಟೇ. ಕಾಂಗ್ರೆಸ್ ಚುನಾವಣೆ ಬರ್ತದೆ ಹೋಗ್ತದೆ, ಈಗ ಎಲ್ಲರೂ ಕಾಂಗ್ರೆಸ್ ಗಿಮಿಕ್ಕೆ ಮಾಡ್ತಾ ಇದ್ದಾರೆ. ಇದರಲ್ಲಿ ಮುಂದೆ ಒಂದು ಸುಮಾರು 14-15 ವರ್ಷಗಳಿಂದ ಏನು ಬಸ್ಗಳನ್ನು ಹಾಕ್ಕೊಂಡು ಬರ್ತಾ ಇದ್ರು ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದನೇ ಹಾಕ್ಕೊಂಡು ಬರ್ತಾ ಇದ್ದಿದ್ದು, ಅದನ್ನೇ ನಾವು ಕಂಟಿನ್ಯೂ ಮಾಡ್ತಾ ಇದ್ದೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಹೋಗಿ ಕಾಂಟ್ಯಾಕ್ಟ್ ಮಾಡಿ ನನ್ನ ಫೋನ್ ನಂಬರನ್ನ ಇವತ್ತು ಹೇಳ್ತೀನಿ, 9448337010. ಈ ನಂಬರಿಗೆ 24x7 ಯಾವ ಸಂದರ್ಭದಲ್ಲಿ ಬೇಕಾದರೂ ಫೋನ್ ಮಾಡಿದ್ರು ನಾವು ತೆಗಿತೀರಿ. ಎಲ್ಲ ಕಾಂಗ್ರೆಸ್ನ ಕಾರ್ಯಕರ್ತರು ಎಲ್ಲ ಊರುಗಳಲ್ಲಿ ಇದ್ದಾರೆ, ಅವ್ರಿಗೆ ನಾಯಕರು ಇದ್ದಾರೆ, ಆ ನಾಯಕರನ್ನ ಹೋಗಿ ಸಂಪರ್ಕಿಸಿದ್ದೆ ಆದರೆ ನಾವು ಅವ್ರಗಳಿಗೆ ಬಸ್ಸಿನ ವ್ಯವಸ್ಥೆಯನ್ನು ಮಾಡಿಕೊಡೋದಕ್ಕೆ ರೆಡಿ ಇದ್ದೀವಿ. 500 ರಿಂದ 1,000 ಬಸ್ಗಳನ್ನು ಮಾಡಿಕೊಡೋಕ್ಕೆ ರೆಡಿ ಇದ್ದೀವಿ. ಯಾಕಂದರೆ ನಾವು ಇವತ್ತಿನ ದಿನ ಮಾಡ್ತಾ ಇರೋದಲ್ಲ, ಕಾಂಗ್ರೆಸ್ ವತಿಯಿಂದ ಸುಮಾರು 14-15 ವರ್ಷಗಳಿಂದ ನಡ್ಕೊಂಡು ಬಂದಿರತಕ್ಕಂಥ ವ್ಯವಸ್ಥೆನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ದೀವಿ. ಅದೇ ರೀತಿ ಇಲ್ಲಿ ಎಲ್ಲ ಊರುಗಳಲ್ಲಿನೂ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರ ಜೊತೆಯಲ್ಲಿ ನಾಯಕರಿದ್ದಾರೆ, ಆ ನಾಯಕರನ್ನ ಸಂಪರ್ಕ ಮಾಡಿದ್ರೆ ಅವರು ಬಸ್ಸಿನ ವ್ಯವಸ್ಥೆ ನಾವಿರಲಿ ಅವರಿರಲಿ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಮಾಡಿಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ. ಅಯ್ಯಪ್ಪ ಸ್ವಾಮಿ ಓಂಶಕ್ತಿ ಎರಡೂ, ಅಯ್ಯಪ್ಪ ಸ್ವಾಮಿಗಿರ್ಬೋದು ಓಂಶಕ್ತಿಗಿರ್ಬೋದು, ನಾವು ಅವ್ರಿಗೆ ವ್ಯವಸ್ಥೆ ಮಾಡಿಕೊಡ್ತೀವಿ.